ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಪ್ರಧಾನ ಮಂತ್ರಿ ವಯ ವಂದನೆ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಪ್ರಧಾನ ಮಂತ್ರಿ ವಯ ವಂದನೆ ಯೋಜನಾ ಶಾರ್ಟ್ ಕಟ್ ಅಲ್ಲಿ ಪಿ ಎಂ ಅಂತ ಕರೀತಾರೆ ಪ್ರಧಾನ ಮಂತ್ರಿ ವಯ ವಂದನೆ ಯೋಜನಾ ಸ್ಕೀಮ್ ಇಸ್ ಎ ಗ್ಯಾರಂಟೆಡ್ ಪೆನ್ಷನ್ ಸ್ಕೀಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಈ ಸ್ಕೀಮ್ ನ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ ಯಾರಿಗೋಸ್ಕರ ಅಂದ್ರೆ ಸೀನಿಯರ್ ಗೋಸ್ಕರ ಈ ಸ್ಕೀಮ್ ಗೆ ಸೀನಿಯರ್ ಸಿಟಿಜನ್ಸ್ ಡೆಪಾಸಿಟ್ ಮಾಡ್ಕೊಳ್ಬಹುದು ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಯಾವುದೇ ತರದ್ದು ರಿಸ್ಕ್ ಇರುವುದಿಲ್ಲ ನೀವು ಕೂಡ ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದ್ಕೊಂಡ್ರೆ ಏಜ್ ಲಿಮಿಟ್ ನೋಡುವುದಾದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ನೋಡೋದಾದ್ರೆ ಟೆನ್ ಇಯರ್ಸ್ ಹತ್ತು ವರ್ಷ ಮೆಚುರಿಟಿ ಪೀರಿಯಡ್ ಇದೆ ಈ ಸ್ಕೀಮ್ ಮೂಲಕ ನಿಮಗೆ ಪೆನ್ಷನ್ ಕೂಡ ಬರುತ್ತೆ ಇಯರ್ಲಿ ಪೆನ್ಷನ್ ಬೇಕು ಹಾಫ್ ಇಯರ್ಲಿ ಪೆನ್ಷನ್ ಬೇಕೋ ಕ್ವಾರ್ಟರ್ಲಿ ಪೆನ್ಷನ್ ಬೇಕಾ ಮಂತ್ಲಿ ಪೆನ್ಷನ್ ಬೇಕು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದ್ರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನೋಡೋದಾದ್ರೆ ನಿಮಗೆ ಮಂತ್ಲಿ ಪೆನ್ಷನ್ ಬೇಕ್ರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಇಯರ್ಲಿ ಪೆನ್ಷನ್ ಬೇಕಂತ ತಿಳ್ಕೊಂಡ್ರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇದೆ ನೀವ್ ಎಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕು ಈ ಸ್ಕೀಮ್ ಗೆ ಅಂದ್ರೆ ಎಲ್ ಐ ಸಿ ಆಫೀಸ್ ನಲ್ಲಿ ಓಪನ್ ಮಾಡ್ಕೊಳ್ಬೇಕು ಅಂದ್ರೆ ಕೇಂದ್ರ ಸರ್ಕಾರವು ಈ ಸ್ಕೀಮ್ ನ ಎಲ್ ಐ ಸಿ ಸಂಸ್ಥೆಯವರು ಕೊಟ್ಟಿದ್ದಾರೆ ಹಾಗಾಗಿ ನೀವು ಎಲ್ ಐ ಸಿ ಆಫೀಸ್ ನಲ್ಲಿ ಓಪನ್ ಮಾಡ್ಕೊಳ್ಬೇಕು ಮತ್ತೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ನಾವ್ ಎಷ್ಟು ಡೆಪಾಸಿಟ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಆದ್ರೆ ನೀವು ಪ್ರತಿ ತಿಂಗಳು ಪೆನ್ಷನ್ ಬೇಕಂತ ತಿಳ್ಕೊಂಡ್ರೆ ಒಂದ್ ಲಕ್ಷದ ಅರವತ್ತೆರಡು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅಂದ್ರೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ನಿಮ್ಗೆ ರಿಟರ್ನ್ಸ್ ಬರುತ್ತೆ ನಿಮ್ಗೆ ಮೂರ್ ತಿಂಗಳಿಗೊಂದ್ಸಲಿ ರಿಟರ್ನ್ಸ್ ಬೇಕು ನನಗೆ ಅಂದ್ಕೊಂಡ್ರೆ ನೀವು ಒಂದ್ ಲಕ್ಷದ ಅರವತ್ತೊಂದ್ ಸಾವಿರದ ಎಪ್ಪತ್ನಾಲ್ಕ ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಆಗ ನಿಮ್ಗೆ ಮೂರ್ ತಿಂಗಳಿಗೊಂದ್ಸಲಿ ಮೂರ್ ಸಾವಿರ ರೂಪಾಯಿ ರಿಟರ್ನ್ಸ್ ಬರ್ತಿರತ್ತೆ ಆರ್ ತಿಂಗಳಿಗೊಂದ್ಸಲಿ ನಮ್ಗೆ ರಿಟರ್ನ್ ಬೇಕು ಅಂತ ತಿಳ್ಕೊಂಡ್ರೆ ಒಂದ್ ಲಕ್ಷದ ಐವತ್ತೊಂಬತ್ ಸಾವಿರದ ಐನೂರ ಎಪ್ಪತ್ನಾಲ್ಕ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಆರ್ ತಿಂಗಳಿಗೊಂದ್ಸಲಿ ಆರ್ ಸಾವಿರ ರೂಪಾಯಿ ರಿಟರ್ನ್ಸ್ ಬರುತ್ತೆ ವರ್ಷಕ್ಕೊಂದ್ಸಲಿ ನಮ್ಗೆ ರಿಟರ್ನ್ಸ್ ಬೇಕು ಅಂದ್ಕೊಂಡ್ರೆ ಆಗ ನೀವು ಒಂದ್ ಲಕ್ಷದ ಐವತ್ತಾರು ಸಾವಿರದ ಆರ್ನೂರ ಐವತ್ತೆಂಟು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ವರ್ಷಕ್ಕೊಂದ್ಸಲಿ ಹನ್ನೆರಡ್ ಸಾವಿರ ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಂದ್ರೆ ಹನ್ನೆರಡ್ ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅಥವಾ ಈ ಸ್ಕೀಮ್ ಅಲ್ಲಿ ಮ್ಯಾಕ್ಸಿಮಮ್ ಡೆಪಾಸಿಟ್ ಹದ್ನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ರೂಪಾಯಿ ನಿಮ್ಗೆ ಪ್ರತಿ ತಿಂಗಳು ರಿಟರ್ನ್ಸ್ ಬರ್ತಿರುತ್ತೆ ಅಥವಾ ಹದಿನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಮೂರ್ ಮೂರು ಒಂದ್ಸಲಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರದ ಅರವತ್ನಾಲ್ಕು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಆರು ಒಂದ್ಸಲಿ ಐವತ್ತೈದು ಸಾವಿರದ ಐನೂರು ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ಹದಿನಾಲ್ಕ ಲಕ್ಷದ ನಲ್ವತ್ತೊಂಬತ್ತು ಸಾವಿರದ ಎಂಬತ್ತಾರು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ವರ್ಷಕ್ಕೊಂದ್ಸಲಿ ಒಂದ್ ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ರಿಟರ್ನ್ಸ್ ಬರುತ್ತೆ ಓಕೆ ಈ ತರ ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಇದ್ರಲ್ಲಿ ರಿಟರ್ನ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಅರವತ್ತು ವರ್ಷದ ವ್ಯಕ್ತಿ ಈ ಸ್ಕೀಮ್ ನಲ್ಲಿ ಅಮೌಂಟ್ ಡೆಪಾಸಿಟ್ ಮಾಡಿದ್ದಾರೆ ಅವರು ಪ್ರತಿ ತಿಂಗಳು ನಮ್ಗೆ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ ಆಗ ಅವ್ರಿಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ರಿಟರ್ನ್ಸ್ ಬರ್ತಿರುತ್ತೆ ಅಂದ್ರೆ ಪ್ರತಿ ತಿಂಗಳು ಅವ್ರಿಗೆ ಒಂಬತ್ ಸಾವಿರದ ಇನ್ನೂರ ರೂಪಾಯಿ ಅಂತ ಪೆನ್ಷನ್ ಬರ್ತಾ ಇರುತ್ತೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಹತ್ತು ವರ್ಷ ಅಲ್ವಾ ಹತ್ತು ವರ್ಷದವರೆಗೂ ಪ್ರತಿ ತಿಂಗಳು ಒಂಬತ್ತು ಐವತ್ತು ರೂಪಾಯಿ ಅಂತ ರಿಟರ್ನ್ಸ್ ಬರ್ತಾ ಇರುತ್ತೆ ಹತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿರ್ತಾರಲ್ವಾ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಪ್ಲಸ್ ಲಾಸ್ಟ್ ಮಂತ್ ಅವ್ರಿಗೆ ಪೆನ್ಷನ್ ಬರುತ್ತಲ್ವಾ ಅದನ್ನು ಕೂಡ ಯಾಡ್ ಮಾಡಿ ಅಕೌಂಟ್ ಹೋಲ್ಡರ್ ಗೆ ಕೊಡ್ತಾರೆ ನಂತರ ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ ಓಕೆ ಡೆತ್ ಬೆನಿಫಿಟ್ ಯಾವ ತರ ಬರುತ್ತೆ ಅಂದ್ರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಹತ್ತು ವರ್ಷಕ್ಕಿಂತ ಮುಂಚೆ ಏನಾದ್ರು ಡೆತ್ ಆದ್ರೆ ಆಗ ಅವರು ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತಾರೆ ಕೊಡೋಣ ಫಾರ್ ಎಕ್ಸಾಂಪಲ್ ಅವ್ ಹದಿನೈದು ಲಕ್ಷ ರೂಪಾಯಿನು ಆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ವಾ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಟ್ಟು ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ ಓಕೆ ನಿಮ್ಗೆ ಹತ್ತು ವರ್ಷದವರೆಗೂ ಗ್ಯಾರಂಟಿಯಾಗಿ ಪೆನ್ಷನ್ ಬರ್ತಿರುತ್ತೆ ಅಕೌಂಟ್ ಹೋಲ್ಡರ್ ಬದುಕಿದ್ರೆ ಇದ್ರಲ್ಲಿ ಯಾವುದೇ ತರದ್ದು ಮೋಸ ಇರುವುದಿಲ್ಲ ರಿಸ್ಕ್ ಇರುವುದಿಲ್ಲ ಓಕೆ ಮೆಚುರಿಟಿ ಬೆನಿಫಿಟ್ ನೋಡೋದಾದ್ರೆ ನಿಮ್ಗೆ ಟೆನ್ ಇಯರ್ಸ್ ವರ್ಗೂ ಪೆನ್ಷನ್ ಬರ್ತಿರುತ್ತೆ ಟೆನ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಪರ್ಚೇಸ್ ಮಾಡಿರುವಂತಹ ಪ್ರೈಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಹದಿನೈದು ಲಕ್ಷ ರೂಪಾಯಿ ಕಟ್ಟಿರ್ತೀರಾ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ಮತ್ತೆ ಲಾಸ್ಟ್ ಮಂತ್ ಪೆನ್ಷನ್ ಸೇರಿಸಿ ಅಕೌಂಟ್ ಹೋಲ್ಡರ್ ಕೊಡ್ತಾರೆ ನೆಕ್ಸ್ಟ್ ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ ಮತ್ತೆ ಲೋನ್ ಫೆಸಿಲಿಟಿ ಕೂಡ ಇದೆ ನೀವು ಈ ಸ್ಕೀಮ್ ಗೆ ಜಾಯಿನ್ ಆಗಿ ಆಫ್ಟರ್ ತ್ರೀ ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಗೆ ಅಪ್ಲೈ ಮಾಡ್ಕೊಳ್ಬಹುದು ನಿಮ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಮತ್ತೆ ಸರೆಂಡರ್ ವ್ಯಾಲ್ಯೂ ನೋಡೋದಾದ್ರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಟೆನ್ ಇಯರ್ಸ್ ಅಲ್ವಾ ಟೆನ್ ಇಯರ್ಸ್ ಮುಂಚೆ ನೀವು ಸರೆಂಡರ್ ಮಾಡ್ಬೇಕು ನನ್ನ ದುಡ್ಡು ನನ್ಗೆ ವಾಪಸ್ ಬೇಕು ಅಂದ್ಕೊಂಡ್ರೆ ಹಂಗಾಗೋದಿಲ್ಲ ಆಗೋದಿಲ್ಲ ಅಕೌಂಟ್ ಹೋಲ್ಡರ್ ಅಥವಾ ಅಕೌಂಟ್ ಹೋಲ್ಡರ್ ವೈಫ್ ಗೆ ಏನಾದರೂ ಕ್ರಿಟಿಕಲ್ ಇಲ್ನೆಸ್ ಇದ್ರೆ ಅಂದ್ರೆ ಅವ್ರಿಗೆ ತುಂಬಾ ಹುಷಾರಿಲ್ಲ ತುಂಬಾ ಸೀರಿಯಸ್ ಆಗಿದೆ ಅಂತ ಪರಿಸ್ಥಿತಿಲಿ ಮಾತ್ರ ನೈಂಟಿ ಏಟ್ ಪರ್ಸೆಂಟ್ ಅವ್ರಿಗೆ ವಾಪಸ್ ಬರುತ್ತೆ ಅವ್ರು ಡೆಪಾಸಿಟ್ ಮಾಡಿರೋದು ಟೂ ಪರ್ಸೆಂಟ್ ಡಿಡೆಕ್ಟ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಪ್ರಧಾನ ಮಂತ್ರಿ ವಯ ವಂದನೆ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಇನ್ನು ಬೇರೆ ಯಾವ್ದಾದ್ರು ವಿಡಿಯೋ ಬೇಕಂದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್